ಹಾಯ್ ಸ್ನೇಹಿತರೆ ಎಲ್ಲರಿಗೂ ಕಲ್ಯಾಣಿ ಎಜುಕೇಷನ್ ಕೆ ಎಸ್ ಪಿ ಮತ್ತು ಕೆ ಪಿ ಎಸ್ ಪಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ ನಾನು ನಿಮ್ಮ ಚಂದ್ರು ಮೇಧ ಇಂದು ನಾವು ಬಹುಳ ವಿಜ್ಞಾನದ ಎಂಸಿಕ್ಯೂ ಸೀರೀಸನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಆರನೇ ತರಗತಿಯಲ್ಲಿ ಬರುವಂತಹ ಭಾಗ ಎರಡರಲ್ಲಿ ಯುರೋಪ್ ಖಂಡಕದ ಬಗ್ಗೆ ನಾವು ಪ್ರಿವಿಯಸ್ ಇಂದ ಕೂಡ ಅಧ್ಯಯನ ಮಾಡ್ತಾ ಬಂದಿದ್ವಿ ಅದಕ್ಕೂ ಮೊದಲು ಏನಪ್ಪ ಅಂದರೆ ನಿಮಗೆ ನಕ್ಷ ಮತ್ತು ಭೂಪಟುಗಳ ಬಗ್ಗೆ ನೋಡಿದ್ವಿ ಹಾಗೆ ಏಷ್ಯಾ ಒಂದು ವೈಪರೀತ್ಯಗಳ ಕಂಡ ಬಗ್ಗೆ ತಿಳ್ಕೊಂಡ್ವಿ ಈಗ ನಾವು ಯುರೋಪ್ ಖಂಡಕದ ಬಗ್ಗೆ ತಿಳ್ಕೊಂತ ಬಂದ್ವಿ ಇದರ ಎಕ್ಸ್ಪ್ಲನೇಷನ್ ಹಾಗೂ ಅಂದ್ರೆ ಕೂಡ ಪ್ರೀವಿಯಸ್ ಎಕ್ಸ್ಪ್ಲೇನ್ ಮಾಡಿದ್ವಿ ಸಿಕ್ಸ್ ಮತ್ತು ಸೆವೆಂತ್ ವಿಡಿಯೋದಲ್ಲಿ ಮುಂದುವರೆದ ಭಾಗವನ್ನು ನಾವಿಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ ನೀವೇನಾದ್ರೂ ಹೊಸದಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಗೆ ಬಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಹಾಗೆ ಈ ಮಾಹಿತಿ ಏನಿದೆಯಲ್ಲ ಕೇವಲ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಮಾತ್ರವಲ್ಲದೆ ಬೇರೆ ಇನ್ನುಳಿದ ಎಲ್ಲಾ ಒಂದು ಪರೀಕ್ಷೆಗಳಿಗೆ ಉಪಯುಕ್ತವಾಗಲಿದೆ ಯಾಕಪ್ಪ ಅಂತಂದ್ರೆ ನಾವು ಕರ್ನಾಟಕ ಸ್ಟೇಟ್ ಬುಕ್ಸ್ ನ ಸಿಕ್ಸ್ ಟು ಟೆಂತ್ ಸೀರೀಸ್ ಹಾಗೇನಪ್ಪ ಅಂದ್ರೆ ಪಿ ಯು ಸಿ ಎಕನಾಮಿಕ್ಸ್ ಹಿಸ್ಟರಿ ಹಾಗೆನಂದ್ರೆ ಪೊಲಿಟಿ ಸೀರೀಸ್ ಅನ್ನು ಕೂಡ ಮಾಡ್ತಾ ಇದೀವಿ ಪಿ ಯು ಸಿ ಎಕನಾಮಿಕ್ಸ್ ಗೆ ಸಂಬಂಧಪಟ್ಟಂತೆ ಆಲ್ರೆಡಿ ಸಿಕ್ಸ್ತ್ ಸಾರಿ ಏಟ್ ನೈನ್ತ್ ಟೆಂತ್ ಕಂಟಿನ್ಯೂ ಈ ಒಂದು ಕಂಪ್ಲೀಟ್ ಮಾಡಲಾಗಿತ್ತು ಮುಂಬರ್ಲಿರುವ ದಿನಗಳಲ್ಲಿ ನಿಮಗೆ ಪಿ ಯು ಸಿ ಫಸ್ಟ್ ಇಯರ್ನಿಂದ ಮೊದಲ ಒಂದು ಚಾಪ್ಟರ್ನಿಂದ ಸಂಪೂರ್ಣ ಒಂದು ಮಾಹಿತಿಯನ್ನು ನಾವು ದೊರಕಿಸಿಕೊಡ್ತಾ ಇದೀವಿ ಮುಂದೆ ಅದು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಆಗಿರ್ಬೋದು ಅಥವಾ ಈ ಒಂದು ಪಿ ಯು ಸಿ ಲೆಕ್ಚರ್ಸ್ ಆಗಿರ್ಬೋದು ಅಥವಾ ಇತರ ಒಂದು ಎಕ್ಸಾಮ್ಸ್ಗೆ ಕೂಡ ಯೂಸ್ ಆಗಲಿದೆ ಎಲ್ಲ ಒಂದು ಕಂಪಿಟೇಟಿವ್ ಎಕ್ಸಾಮ್ನ ದೃಷ್ಟಿಯನ್ನು ಇಟ್ಕೊಂಡು ಈ ಒಂದು ಸೀರೀಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ ಹಾಗೆ ಒಂದು ನೆನಪಿರ್ಲಿ ಸ್ನೇಹಿತರೆ ನಿಮ್ಮ ಒಂದು ಡಿಕ್ಷನರಿಯಲ್ಲಿ ಅಥವಾ ನಿಮ್ಮ ಒಂದು ದಿನನಿತ್ಯದಲ್ಲಿ ಅಥವಾ ನಿಮ್ಮ ಒಂದು ಲೈಫ್ ಅಲ್ಲಿ ಇಂಪಾಸಿಬಲ್ ಅನ್ನೋ ಒಂದು ವರ್ಡ್ ಇಟ್ಕೊಳ್ಳೋಕೆ ಹೋಗ್ಬಿಡ್ರಿ ಯಾಕಪ್ಪ ಮಾನವನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಮಂಗಳ ಗ್ರಹಕ್ಕೆ ಹೋಗಿ ತಲುಪಿದ್ದಾನೆ ಅಷ್ಟೆಲ್ದೇನಪ್ಪ ಅಂದ್ರೆ ಸೂರ್ಯನ ಹತ್ತಿರ ಕೂಡ ಇತ್ತೀಚೆಗೆ ನಮ್ಮ ಒಂದು ಮಾನವರು ಹೋಗಿ ತಲುಪಿ ಬಂದಿದ್ದಾರೆ ಮಾನವರು ಹೋಗಿಲ್ಲ ಅಂತಂದ್ರೂ ಕೂಡ ಲೇನಾಗಿದೆ ಅಂದ್ರೆ ಸ್ಯಾಟಲೈಟ್ ಅನ್ನು ಸೆಂಡ್ ಮಾಡಿದ್ದಾರೆ ಇಷ್ಟು ಒಂದು ಸಾಮರ್ಥ್ಯ ಇರುವಂಥದ್ದು ಯಾರು ಮಾನವನ ಒಂದು ಬುದ್ಧಿಶಕ್ತಿ ಇದೆ ಹಾಗಾಗಿ ನಿಮಗೆ ಒಂದು ಎಕ್ಸಾಮ್ ಕ್ಲಿಯರ್ ಮಾಡೋದೇನು ದೊಡ್ಡ ಮ್ಯಾಟ್ರ ಅಲ್ಲ ಅಥವಾ ಒಂದು ಎಕ್ಸಾಮ್ ಕ್ಲಿಯರ್ ಆಗಲು ಕೂಡ ತೊಂದರೆ ತೊಗೊಳಕ್ಕೆ ಹೋಗ್ಬಿಟ್ರಿ ಇನ್ನು ಮಾಡೋದಕ್ಕೆ ತುಂಬಾ ಕೆಲಸ ಇದೆ ಹಾಗಾದ್ರೆ ಎಮ್ ಸಿ ಕ್ಯೂ ಸ್ಟಾರ್ಟ್ ಮಾಡೋಣ ಆಲ್ರೆಡಿ ನೀವೆಲ್ಲ ಈ ಒಂದು ಪುಸ್ತಕಗಳನ್ನ ಓದ್ಕೊಂಡು ಬಂದಿರ್ತೀರಿ ಅಂತ ಅನ್ಕೊಂಡಿರ್ತೀನಿ ಒಂದು ವೇಳೆ ಓದ್ಕೊಂಡು ಬಂದಿದಿಲ್ಲಪ್ಪಾ ಅಂತಂದ್ರೆ ಈ ಒಂದು ಪುಸ್ತಕಗಳನ್ನ ಓದ್ರಿ ಅಥವಾ ಪುಸ್ತಕಗಳನ್ನು ಓದಕ್ಕಾಗಲಿಲ್ಲ ನಿಮ್ಮ ಹತ್ರ ಸ್ಟಡಿ ಮೆಟೀರಿಯಲ್ ಇಲ್ಲಪ್ಪ ಅಂತಂದ್ರೆ ಸಿಕ್ಸ್ ಸ್ಟ್ಯಾಂಡರ್ಡ್ ನಿಂದ ನಾವು ಸಿರೀಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ ಆಲ್ರೆಡಿ ನಿಮ್ಗೆ ಯುರೋಪ್ ಖಂಡದ ಬಗ್ಗೆ ಕಿರು ಮಾಹಿತಿಯನ್ನ ನಾವು ಕೊಟ್ಟಿದ್ವಿ ಹಾಗಾಗಿ ಈ ಒಂದು ಸಿಕ್ಸ್ ಸೆವೆಂತ್ ವಿಡಿಯೋನ ನೋಡಿದ ನಂತರ ಈ ಒಂದು ಎಂಟನೇ ವೀಡಿಯೋ ನೋಡಿದ್ರೆ ಅದರ ಲಿಂಕ್ ಅನ್ನ ನಿಮ್ಗೆ ಅರ್ಥ ಆಗುತ್ತೆ ಕೆಳಗಿದ್ರೆ ಯಾವ ರಾಷ್ಟ್ರಗಳ ಗುಂಪು ಒಟ್ಟಾಗಿ ಬಾಲ್ಕನ್ ಸ್ಟೇಟ್ಸ್ ಎಂದು ಕರೆಯಲ್ಪಡುತ್ತವೆ ಅಂತ ಕೇಳಿದಾರೆ

ಇಗೋಸ್ಲವಿಯಾ ಗ್ರೀಸ್ ರೊಮಾನಿಯಾ ಮತ್ತೇನಪ್ಪ ಅಂದ್ರೆ ಅಲ್ಬೇನಿಯಾ ಲಿಥುವೇನಿಯಾ ಲಾತ್ವಿಯಾ ಮತ್ತು ಎಸ್ತೋನಿಯಾ ಇಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ ಡಿ ನೋಡ್ರಿ ಲಿಥುವೇನಿಯಾ ಲಾತ್ವಿಯಾ ಮತ್ತೇನಪ್ಪ ಅಂದ್ರೆ ಎಸ್ತೋನಿಯಾ ದೇಶಗಳನ್ನ ಏನಂತ ಕರೆಯಲಾಗತ್ತೆ ಬಾಲ್ಕನ್ ಸ್ಟೇಟ್ಸ್ ನ ಒಂದು ರಾಷ್ಟ್ರಗಳ ಗುಂಪನ್ನಂತಾಗಿ ಕರೆಯಲಾಗುತ್ತೆ ಊಟ ಅನ್ಯ ದೇಶಗಳಲ್ಲಿ ಇವು ಕೂಡ ಒಂದು ಮೂರು ದೇಶಗಳಾಗಿರುತ್ತವೆ ಇಲ್ಲಿದೆ ನೋಡ್ರಿ ಇವು ಬಾಲ್ಕನ್ ಸ್ಟೇಟ್ಸ್ ಅಂತ ಕರೆಯಲಾಗುತ್ತೆ ಕಲರ್ ಅಲ್ಲಿ ಏನು ತೋರಿಸ್ದಲ್ಲ ಇವೆಲ್ಲವೂ ಸ್ಟೇಟ್ಸ್ ಅಂತಲ್ಲಿ ತೆರೆಯಲಾಗುತ್ತೆ ಟೋಟಲ್ ಹನ್ನೊಂದು ದೇಶಗಳನ್ನ ಇಲ್ಲಿ ನೋಡಿದ್ವಿ ಬಾಲ್ಕಾನ್ ಪೆನೆನ್ಸುಲಾದಲ್ಲಿ ಓಕೆ ದ ಕಾರ್ಪೇತಿಯನ್ ಮೌಂಟೇನ್ಸ್ ಎಲ್ಲಿ ಕಂಡು ಬರ್ತಾ ಅಂದ್ರೆ ರೊಮಾನಿಯಾ ದೇಶದಲ್ಲಿ ಕಂಡು ಬರುತ್ತೆ ರೊಮಾನಿಯಾ ಇಲ್ಲಿ ಬರುತ್ತೆ ಇಲ್ಲಿ ನೋಡ್ರಿ ಇಲ್ಲಿದೆ ನೋಡ್ರಿ ಇದ್ರ ಕ್ಯಾಪ್ಟನ್ ಅನ್ನ ನೋಡ್ಕೊಂಡ್ರಿ ಬಿಚರ್ ಅಂತ ಹೇಳಿ ನೆಕ್ಸ್ಟ್ ಯಾವ್ದಿದೆ ಡಿನಾರಿಕ್ ಮೌಂಟೇನ್ಸ್ ಇದು ಕೋಸ್ಟ್ ಲೈನ್ ಅಲ್ಲಿ ಬರುತ್ತೆ ನೆಕ್ಸ್ಟ್ ಬಾಲ್ಕಾನ್ ಮೌಂಟೇನ್ಸ್ ಇದೇನಿದೆಯಲ್ಲ ಬಲ್ಗೇರಿಯಾ ದೇಶದಲ್ಲಿ ಕಂಡು ಬರುತ್ತೆ ಇಲ್ಲಿದೆ ನೋಡ್ರಿ ಬಲ್ಗೇರಿಯಾ ಸೋಫಿಯಾ ಲೇವ್ ಅಂತ ಹೇಳಿದ್ರು ಅಂದ್ರೆ ಬಲ್ಗೇರಿಯಾ ಕ್ಯಾಪಿಟಲ್ ಸೋಫಿಯಾ ಕರೆನ್ಸಿ ಲೇವ್ ಅಂತ ಹೇಳಿ ನೆಕ್ಸ್ಟ್ ಈ ಒಂದು ಪಿಂಡಸ್ ಮೌಂಟೈನ್ಸ್ ಎಲ್ಲಿ ಬರುತ್ತೆ ಗ್ರೀಸ್ ಅಲ್ಲಿ ಬರುತ್ತೆ ಗ್ರೀಸ್ ನೀವು ಇತಿಹಾಸದಲ್ಲಿ ಕೂಡ ಹಲವಾರು ಓದಿರ್ತೀರ ಇಲ್ಲಿ ಪಿಂಡಸ್ ಮೌಂಟೈನ್ ರೇಂಜಸ್ ಇರುತ್ತೆ ಇಲ್ಲಿದೆ ನೋಡ್ರಿ ಮಾಂಟೆನೆಗ್ರೋ ಅಲ್ಬೇನಿಯಾ ದೇಶಗಳಾಗಿರ್ಬೋದು ಮತ್ತೆ ಬೋಸ್ನಿಯಾ ರಿಜೋನಿಯಾ ಈ ಒಂದು ದೇಶಗಳ ಕೋಸ್ಟಲ್ ಅಲ್ಲಿ ಅಥವಾ ಇಟಲಿಯ ಪೂರ್ವ ಭಾಗದಲ್ಲಿ ಏನಾಗುತ್ತೆ ತಪ್ಪ ಅಂದ್ರೆ ಈ ಒಂದು ಸಿ ಇನ್ ಬಿಟ್ವೀನ್ ಅಲ್ಲಿ ನಮಗೆ ಕಂಡು ಬರುತ್ತೆ ಎಡ್ರೆಟಿಕ್ ಸಿ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಮಾಡುತ್ತೆ ಯುರೋಪನ ಒಂದು ಖಂಡದ ಬಗ್ಗೆ ತಿಳ್ಕೊಬೇಕಾದ್ರೆ ಅಡ್ರೆಟಿಕ್ ಸಿ ಬಗ್ಗೆ ಕೂಡ ಒಂದು ಇಂಪಾರ್ಟೆಂಟ್ ಇರುತ್ತೆ ಹಾಗೆ ಈ ನಾಲ್ಕು ಕೂಡ ಏನಾಗುತ್ತೆ ತಪ್ಪ ಅಲ್ಲಿ ಈ ಒಂದು ಟಾಪಿಕ್ ಮೇಲೆ ಎಸ್ ಎಸ್ ಸಿ ಅಲ್ಲಿ ಆಗಿರ್ಬೋದು ಆರ್ ಆರ್ ಬಿ ಎಲ್ ಆಗಿರ್ಬೋದು ಕ್ವಶನ್ಸ್ ರೈಸ್ ಆಗಿತ್ತು ಅದಕ್ಕೋಸ್ಕರ ಈ ಒಂದು ಪಾಯಿಂಟ್ಸ್ ಅನ್ನ ಹಾಕಲಾಗುತ್ತೆ ಕೆಳಗಿನವುಗಳಲ್ಲಿ ಯುರೋಪ್ನ ಅತಿ ಎತ್ತರದ ಶಿಖರ ಯಾವುದು ಮೌಂಟ್ ಎಲ್ಬ್ರೂಸ್ ಮೌಂಟ್ ಸಿಂಬರಾಜು ಮೌಂಟ್ ಮೌಂಕಿ ಮೌಂಟ್ ಎಟ್ನಾ ಮೌಂಟ್ ಮೌಂಟ್ ಸಿಸಿಲಿ ಇವೆಲ್ಲ ಏನಾಗುತ್ತಪ್ಪ ಅಂದ್ರೆ ವಾಲ್ಕನಿಕ್ ಕರೆಪ್ಟ ಶಿಖರಗಳಾಗಿರುತ್ತವೆ ಹಾಗಾದ್ರೆ ಯುರೋಪ್ನ ಅತಿ ಎತ್ತರದ ಶಿಖರ ಯಾವ್ದಪ್ಪ ಅತಿ ಎತ್ತರದ ಅತಿ ಎತ್ತರದ ಯಾವುದಪ್ಪ ಅಂದ್ರೆ ಅದು ಮೌಂಟ್ ಎಲ್ಬ್ರಿಸ್ ಆಗಿರುತ್ತೆ ಎಲ್ಲಿದೆ ನೋಡ್ರಿ ಜಾರ್ಜಿಯಾ ರಷ್ಯಾದಲ್ಲಿ ಕಂಡು ಬರುತ್ತೆ ರಷ್ಯಾ ಮತ್ತು ಜಾರ್ಜಿಯಾದ ಬಾರ್ಡ್ರಲ್ಲಿ ಇದು ಕಂಡು ಬರುತ್ತೆ ಓಕೆ ಇದು ಯುರೋಪ್ ಮತ್ತು ಇಲ್ಲಿ ಯುರೇಷ್ಯಾ ಅಂತಲೇ ಕರೆಯಲಾಗುತ್ತೆ ಯಾಕಪ್ಪ ಅಂತಂದ್ರೆ ಕೆಲವು ದೇಶಗಳು ಆಲ್ರೆಡಿ ನಾವು ನಿಮ್ಗೆ ಹೇಳಿದ್ರೆ ನಲವತ್ನಾಲ್ಕು ಯುನೈಟೆಡ್ ನೇಷನ್ಸ್ ಪ್ರಕಾರ ಯೂರೋಪ್ ನಲ್ಲಿ ಕಂಡಿರುವಂತಹ ಒಂದು ದೇಶಗಳಾಗಿರ್ತವೆ ಬಟ್ ಏಳು ಏನಿದೆಯಲ್ಲ ಖಂಡಾಂತರ ದೇಶಗಳಾಗಿರ್ತವೆ ಅಂದ್ರೆ ಏಷ್ಯಾದಲ್ಲಿ ಹಾಗೂ ಒಂದು ಖಂಡಕ್ಕಿಂತ ಹೆಚ್ಚು ಅಂದ್ರೆ ಹಂಚಿರುವಂತಹ ದೇಶಗಳ ಕಂಡಂತರ ದೇಶಗಳ ಕರಿತೀವಿ ಅಂತವು ಎಷ್ಟಿದಾವೆ ಏಳು ದೇಶಗಳು ನಾವು ಯುರೋಪ್ ಖಂಡದಲ್ಲಿ ನಾವು ಕಾಣುತ್ತೇವೆ ಅದರಲ್ಲಿ ರಷ್ಯಾ ಕೂಡ ಒಂದು ಓಕೆ ಹಾಗೆ ಟರ್ಕಿ ಕೂಡ ಒಂದಾಗತ್ತೆ ಹಾಗಾದ್ರೆ ಈ ಒಂದು ರಷ್ಯಾ ಏನಿದೆಯಲ್ಲ ರಷ್ಯಾ ಇದು ಯುರೋಪ್ ಮತ್ತು ಏಷ್ಯಾದ ಎರಡೂ ಭಾಗದಲ್ಲಿ ನಾವು ಕಾಣ್ತೀವಿ ಇಲ್ಲಿ ಕಂಡು ಬಂದದ್ದು ಯಾವುದಪ್ಪ ಅಂದ್ರೆ ಮೌಂಟ್ ಎಲ್ಬ್ರಸ್ ಹಾಗೆ ಅತಿ ಉದ್ದವಾದ ನದಿ ಕೂಡ ಹರಿಯೋದು ಇಲ್ಲಿಯೇ ಅದು ವೋಲ್ಗಾ ನದಿ ಇರುತ್ತೆ ನ ಅತಿ ಉದ್ದವಾದಂತಹ ನದಿಯಾಗಿರುತ್ತೆ ಹಾಗೆ ಅತಿ ಎತ್ತರವಾದಂತಹ ಶಿಖರ ಯಾವುದಪ್ಪ ಅಂದ್ರೆ ಮೌಂಟ್ ಎಲ್ಬ್ರಸ್ ಅದು ಈ ಒಂದು ಅಲ್ಲಿ ಕಂಡು ಬರ್ತವೆ ನಾವು ಕಾಕಾಸಸ್ನ ಅತ್ಯುನ್ನತ ಶಿಖರ ಮತ್ತೇನಪ್ಪ ಏನಪ್ಪ ಅಂದ್ರೆ ಯುರೋಪಿನ ಅತಿ ಎತ್ತರದ ಪರ್ವತ ಹಾಗಾದ್ರೆ ಮೌಂಟ್ ಎಲ್ಬ್ರೂಸ್ನ ಎಲ್ಲಿ ನೋಡ್ತೀವಿ ನಾವು ಕಾಕಾಸಸ್ ಪರ್ವತ ಶ್ರೇಣಿಯಲ್ಲಿ ನಾವು ನೋಡ್ತೀವಿ ಆವಾಗ ನಾವು ಪ್ರಿವಿಯಸ್ ಅಲ್ಲಿ ನಿಮಗೆ ಒಂದು ಪಿಕ್ಚರ್ ಅನ್ನ ತೋರಿಸಿದ್ವಿ ಅದ್ಯಾವುದಪ್ಪ ಅಂತಂದ್ರೆ ಈ ಒಂದು ಯುರೋಪ್ ಮತ್ತು ಏಷ್ಯಾವನ್ನು ಬೇರ್ಪಡಿಸುವಂತಹ ಒಂದು ಗಡಿಯನ್ನು ತೋರಿಸಿದ್ವಿ ಅಲ್ಲಿ ರೈತ ಮೇಲೆ ಉರಲ್ ಪರ್ವತ ಶ್ರೇಣಿ ಇತ್ತು ಅದ್ರ ಕೆಳಗಡೆ ರೂರಲ್ ನದಿ ಇತ್ತು ಹಾಗೆ ಈ ಕಡೆ ಬಾಜು ಬಾಜುಗಡೆ ಏನಿತ್ತು ಇಲ್ಲಿ ಕ್ಯಾಶ್ ಪನ್ಸಿ ಇತ್ತು ಹಾಗೆ ಈ ರೀತಿಯಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಇಲ್ಲಿ ಕಾಕಸಸ್ ಪರ್ವತ ಶ್ರೇಣಿಗಳನ್ನ ನಾವು ಕಂಡ್ವಿ ಓಕೆ ಆ ಒಂದು ಕಾಕಸಸ್ ಪರ್ವತ ಶ್ರೇಣಿಯಲ್ಲಿ ಈ ಒಂದು ಮೌಂಟ್ ಎಲ್ಬ್ರೂಸ್ ಕಂಡು ಬರುತ್ತೆ ಹಾಗಾಗಿ ಈ ಒಂದು ಯುರೋಪ್ ಖಂಡದ ಅತಿ ಎತ್ತರದ ಶಿಖರ ಯಾವ್ದಪ್ಪ ಅಂದ್ರೆ ಅದು ಮೌಂಟ್ ಎವರೆಸ್ಟ್ ಓವರ್ ಆಲ್ ಆಗಿ ನೋಡೋದಾದ್ರೆ ನಮ್ಮ ಒಂದು ನೇಪಾಳನಲ್ಲಿ ಕಂಡು ಮೌಂಟ್ ಎವರೆಸ್ಟ್ ಏನಿದೆಯಲ್ಲ ಇದು ನಮ್ಮ ಭಾರತದಲ್ಲಿ ಕಂಡು ಬರೋದಿಲ್ಲ ಹಿಮಾಲಯ ಪರ್ವತ ಶ್ರೇಣಿ ಮಾತ್ರ ನಮ್ಮ ಒಂದು ಭಾರತದಲ್ಲಿ ನಾವು ನೋಡುತ್ತೀವಿ ಓಕೆ ಮಧ್ಯ ಹಿಮಾಲಯ ಮಹಾ ಹಿಮಾಲಯಗಳಾಗಿರ್ಬೋದು ಹಿಮಾದ್ರಿ ಅಂತೇಳಿ ನಾವು ನೋಡ್ತೀವಿ ಹಾಗೇನಪ್ಪ ಅಂದರೆ ಪಾದ ಪಾದ ಬೆಟ್ಟಗಳು ಅಂದ್ರೆ ಶಿವಾಲಿಕ್ ಬೆಟ್ಟಗಳು ಅಂತೇಳಿ ನಾವು ನೋಡ್ತೀವಿ ಈ ರೀತಿಯಾಗಿ ಏನಪ್ಪ ಅಂದ್ರೆ ಹಿಮಾಲಯವನ್ನು ನಾವು ವರ್ಗೀಕರಣ ಮಾಡಿ ಅಧ್ಯಯನ ಮಾಡ್ತೀವಿ ಬಟ್ ಏನಪ್ಪ ಅಂದ್ರೆ ಆ ಒಂದು ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ಕಂಡು ಯಾವುದಪ್ಪ ಯಾವ್ದಪ್ಪ ಅಂದ್ರೆ ಮೌಂಟ್ ಎವರೆಸ್ಟ್ ಮೌಂಟ್ ಎವರೆಸ್ಟ್ ಅಂತ ಕೇಳಿದಾರಪ್ಪ ಅಂದ್ರೆ ಅದನ್ನ ಸಂಶೋಧನೆ ಅದನ್ನ ಮಾಡ್ ಮಾಡಿರೋದು ಎವರೆಸ್ಟ್ ಅನ್ನುವ ವ್ಯಕ್ತಿ ಅದನ್ನು ಕೂಡ ನಾವು ಮೊದಲನೇ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ವಿ ಯುರೋಪ್ ಖಂಡದ ಅತಿ ಎತ್ತರವಾದ ಬಿಂದು ಕಾಕಸ ಪರ್ವತ ಶ್ರೇಣಿಯ ಮೌಂಟ್ ಎಲ್ ಶಿಖರ ಐದು ಸಾವಿರದ ಆರುನೂರ ಮೂವತ್ತ್ ಮೂರು ಎಷ್ಟಿದೆ ಐದು ಸಾವಿರದ ಆರುನೂರ ಮೂವತ್ತ್ ಮೂರು ಮೀಟರ್ ಹೈಟ್ ಇದೆ ಹಾಗೆ ಅತ್ಯಂತ ತಗ್ಗಾದ ಸ್ಥಳ ಯಾವುದಪ್ಪ ಅಂದ್ರೆ ಕ್ಯಾಶ್ಮೀನ್ ಸಮುದ್ರ ನೋಡ್ರಿ ಇಲ್ಲಿ ಅತ್ಯಂತ ಎತ್ತರವಾದಂತಪ್ಪ ಅಂತಂದ್ರೆ ಕಾಕಸತ್ ಪರ್ವತ ಶ್ರೇಣಿಯಲ್ಲಿ ಕಂಡು ಬರುವಂತಹ ಮೌಂಟ್ ಎಲ್ಬ್ರಸ್ ಹಾಗಾದ್ರೆ ತಗ್ಗಾದ ಪ್ರದೇಶ ಅಂತಂದ್ರೆ ಬಹಳ ಉಳ್ಕೇನ್ ಬೇಕಾಗಿಲ್ಲ ಇದ್ರ ಬಗಲಗಿರಿ ಕ್ಯಾಶ್ಮಿಯನ್ ಸಿ ಸಮುದ್ರ ಕಾಣತ್ತಲ್ಲ ಓಕೆ ಇದು ಏನಾಗತ್ತಪ್ಪ ಅಂತಂದ್ರೆ ಅತಿ ತಗ್ಗಾದ ಪ್ರದೇಶ ಆಗಿರುತ್ತೆ ಇಲ್ಲಿ ನೋಡ್ರಿ ಏಷ್ಯಾ ಮತ್ತು ಯುರೋಪ್ ಸಪ್ರೇಟ್ ಮಾಡುವಂತದ್ದು ಉರಾಲ್ ನದಿ ಆಗಿರ್ಬೋದು ಉರಾಲ್ ಮೌಂಟನ್ ರೇಂಜಸ್ ಆಗಿರ್ಬೋದು ಹಾಗೆ ಕ್ಯಾಶ್ಮಿಯನ್ ಸಮುದ್ರ ಆಗಿರ್ಬೋದು ಕಾಕಸ್ ಪರ್ವತ ಶ್ರೇಣಿ ಆಗಿರ್ಬೋದು ಮತ್ತೆನಪ್ಪ ಅಂದ್ರೆ ಕಪ್ಪು ಸಮುದ್ರ ಏ ಮ್ಯಾಪನ್ನು ಎದಕ್ಕೆ ನೋಡ್ರಪ್ಪ ಅಂತ ಹೇಳಿದಿರಪ್ಪ ಅಂತಂದರೆ ನಿಮಗೆ ಇಮ್ಯಾಜಿನೇಷನ್ ಬಂದ್ಬಿಡುತ್ತೆ ಏ ಯಾವುದು ಎಲ್ಲೆಲ್ಲಿ ಲೊಕೇಟ್ ಆಗಿದೆ ಅಂತೇಳಿ ಏ ಇದು ಇಪ್ಪತ್ತ್ಮೂರು ಇಪ್ಪತ್ತೆಂಟು ಮೀಟರ್ ತಗ್ಗಿನಲ್ಲಿದೆ ಯಾವುದು ಕ್ಯಾಸ್ಪೆನ್ಸಿ ಅಂತೇಳಿ ಇದು ಯುರೋಪಿನ ಓವರಲ್ ಆಗಲ್ಲ ಯುರೋಪಿನ ತಗ್ಗಾದ ಪ್ರದೇಶ ಆಗಿರುತ್ತೆ ಹಾಗೆ ಎತ್ತರ ಪ್ರದೇಶ ಅಂತ ಬಂದಾಗ ಒಂದು ಕಾಕಾಸ ಮೌಂಟೈನ್ ಶ್ರೇಣಿಯಲ್ಲಿ ಕಂಡುಬರುವಂತಹ ಮೌಂಟ್ ಎಲ್ಬ್ರೂಸ್ ಆಗಿರುತ್ತೆ ಇಷ್ಟು ಕ್ಲಿಯರ್ ಆಯ್ತು ಅನ್ಕೋತೀನಿ ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವುದು ಯುರೋಪ್ನಲ್ಲಿ ಅತಿ ಉದ್ದದ ನದಿಯಾಗಿದೆ ಅಲ್ಲೂ ಕೂಡ ನಮ್ಮ ಅಲ್ಲಿ ಹೇಳಿದೆ ಯುರೋಪ್ನಲ್ಲಿ ಕಂಡು ಬರುವಂತಹ ಅತಿ ಉದ್ದದ ನದಿ ಯಾವುದಪ್ಪ ಅತಿ ಉದ್ದದ ನದಿ ಯಾವ್ದಪ್ಪ ಅಂತಂದ್ರೆ ಅದು ಊಲ್ಗಾ ನದಿ ಈ ಅಲ್ಲಿ ಕೂಡ ನೀವು ಪಿಕ್ಚರ್ ಅಲ್ಲಿ ನೋಡಬಹುದು ಈ ರೀತಿಯಾಗಿ ಏನಪ್ಪ ಅಂದ್ರೆ ಊಲ್ಗಾ ನದಿ ಬಂದು ಯಾವ ಸಮುದ್ರಕ್ಕೆ ಸೇರುತ್ತೆ ಕ್ಯಾಶ್ಮೀನ್ ಸಮುದ್ರಕ್ಕೆ ಸೇರುತ್ತೆ ಹಾಗೂ ಇದು ರಷ್ಯಾದಲ್ಲಿ ಅರಿಯುವಂತಹ ಒಂದು ನದಿಯಾಗಿರುತ್ತೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಓಲ್ಗಾ ನದಿ ಹಾಗಾದ್ರೆ ಇದರ ಒಂದು ಕಿರು ಮಾಹಿತಿಯನ್ನು ನಮಗೆ ತಿಳ್ಕೊಳ್ಳೋಣ ಓಲ್ಗಾ ನದಿಯಲ್ಲ ಯುರೋಪ್ನ ಅತಿ ಉದ್ದದ ನದಿಯಾಗಿದೆ ರಷ್ಯಾದಲ್ಲಿ ನೆಲೆಗೊಂಡಿರುವ ಇದು ಹಾಗಾದ್ರೆ ಓಲ್ಗಾ ನದಿ ಎಲ್ಲಿ ನೆಲೆಗೊಂಡಿದೆ ಈ ಒಂದು ರಷ್ಯಾದಲ್ಲಿ ನೆಲೆಗೊಂಡಿದೆ ಇಲ್ಲಿ ನೋಡ್ರಿ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಇದು ಬಂದು ಸೇರೋದಿಲ್ಲಿ ಕ್ಯಾಶ್ಮೀನ್ ಸಮುದ್ರದಲ್ಲಿ ಸೇರುತ್ತೆ ನಮ್ಮ ಗಂಗಾ ಯಾವ ರೀತಿ ಏನಪ್ಪಾ ಅಂದ್ರೆ ಹರಿದು ಬಂದು ಈ ಬಂಗಾಳ ಕೊಲ್ಲಿಗೆ ಸೇರುತ್ತಲ್ಲ ಅದೇ ರೀತಿಯಾಗಿ ಏನಾಗುತ್ತೆ ಓಲ್ಗಾ ನದಿ ಯಾವ ಸಮುದ್ರಕ್ಕೆ ಸೇರುತ್ತೆ ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ತಾನೆ ಯಾವ ಸಮುದ್ರಕ್ಕೆ ಸೇರುತ್ತೆ ಅಂತ ಕೇಳಿದಾಗ ಕ್ಯಾಸ್ಪಿಯನ್ ಸಮುದ್ರಕ್ಕೆ ಸೇರುತ್ತೆ ರಷ್ಯಾದ ಮೂಲಕ ದಕ್ಷಿಣ ರಷ್ಯಾಕ್ಕೆ ಮತ್ತು ಕ್ಯಾಸ್ಪಿಯನ್ ಸಮುದ್ರಕ್ಕೆ ಹರಿಯುತ್ತದೆ ಓಲ್ಗಾ ನದಿಯ ಉದ್ದ ಎಷ್ಟಿದೆ ಮೂರು ಸಾವಿರದ ಐದು ನೂರ ಮೂವತ್ತೊಂದು ಕಿಲೋಮೀಟರ್ ಇದೆ ತ್ರೀ ಫೈವ್ ತ್ರೀ ಒನ್ ಕಿಲೋಮೀಟರ್ ಓಲ್ಗಾ ನದಿ ಹರಿಯುತ್ತೆ ಮತ್ತು ಒಂದು ಸಾರಿ ಹದಿಮೂರು ಲಕ್ಷದ ಅರವತ್ತು ಸಾವಿರ ಕಿಲೋಮೀಟರ್ ಸ್ಕ್ವೇರ್ ಚದುರ ಕಿಲೋಮೀಟರ್ ಎಷ್ಟು ಹದಿಮೂರು ಲಕ್ಷದ ಅರವತ್ತು ಸಾವಿರ ಚದುರ ಕಿಲೋಮೀಟರ್ ಜಲಾನಯನ ಪ್ರದೇಶವನ್ನ ಇದು ಹೊಂದಿದೆ ಜಲಾನಯನ ಅಂತಪ್ಪ ಅಂದ್ರೆ ಇಷ್ಟೊಂದು ಪ್ರದೇಶಕ್ಕೆ ಏನಾಗತ್ತಪ್ಪ ಅಂದ್ರೆ ಇದು ನೀರನ್ನ ಸರಬರಾಜು ಮಾಡುತ್ತೆ ಎಷ್ಟು ಹದಿಮೂರು ಲಕ್ಷದ ಅರವತ್ತು ಸಾವಿರ ಚದುರ ಕಿಲೋಮೀಟರ್ ಹಾಗಾದ್ರೆ ಇದು ಮೂರು ಸಾವಿರದ ಐನೂರ ಮೂವತ್ತೊಂದು ಕಿಲೋಮೀಟರ್ ಉದ್ದವಾಗಿ ಹರಿದು ಹದಿಮೂರು ಲಕ್ಷದ ಅರವತ್ತು ಸಾವಿರ ಚದುರ ಕಿಲೋಮೀಟರ್ ಭೂಮಿಗೆ ಏನ್ ಮಾಡುತ್ತಿದ್ದು ನೀರನ್ನ ಒದಗಿಸ್ತದೆ ಅಥವಾ ಜಲಾನಯನ ಪ್ರದೇಶವನ್ನ ಇದು ಕ್ರಿಯೇಟ್ ಮಾಡಿರುತ್ತೆ ಭಾರತದಲ್ಲಿ ಅತಿ ಹೆಚ್ಚು ಜಲನಯನ ಪ್ರದೇಶವನ್ನು ಕ್ರಿಯೇಟ್ ಮಾಡಿದಂತಹ ನದಿ ಯಾವುದು ಅಂತಂದ್ರೆ ಯಾವುದು ಅದು ಗಂಗಾ ನದಿಯಾಗಿರುತ್ತೆ ಓಕೆ ಇದು ಸರಾಸರಿ ದೃಷ್ಟಿಯಿಂದ ಯುರೋಪಿನ ಅತಿ ದೊಡ್ಡ ನದಿಯಾಗಿದೆ ಒಟ್ಟಾರೆಯಾಗಿ ನೋಡುವುದಾದ್ರೆ ಈ ಒಂದು ಓಲ್ಗಾ ನದಿ ಏನಿದೆಯಲ್ಲ ಯುರೋಪ್ ಕಾಂಟಿನೆಂಟ್ ಅಲ್ಲಿ ಕಂಡು ಬರುವಂತಹ ಅತಿಯಾದಂತಹ ಉದ್ದದ ನದಿಯಾಗಿರುತ್ತೆ ಇನ್ನು ಪ್ರಪಂಚದಲ್ಲಿ ಅಂತ ಬಂದಾಗ ಅಲ್ಲಿ ಅಮೆಜಾನ್ ಮತ್ತು ನೈನ್ ನದಿ ಅಂತ ನಾವು ನೋಡ್ತೀವಿ ಅಂತ ಅದು ಈ ಒಂದು ಯುರೋಪ್ ಖಂಡದಲ್ಲಿ ಬರೋದಿಲ್ಲ ನೆಕ್ಸ್ಟ್ ಕ್ವಶನ್ ಕೆಳಗಿನವುಗಳಲ್ಲಿ ಯಾವುದು ಯುರೋಪ್ನ ಎರಡನೇ ಅತಿ ಉದ್ದದ ನದಿ ಯುರೋಪ್ನ ಐದು ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಇನ್ನೊಂದು ನದಿ ಹೆಸರು ಬರುತ್ತೆ ಅದು ಈ ಒಂದು ಯುರೋಪ್ ಖಂಡದಲ್ಲಿ ಕಂಡು ಬರುವಂತಹ ಎರಡನೇ ಅತಿ ಉದ್ದದ ನದಿಯಾಗಿರುತ್ತೆ ಒಂದ್ ಪಾಯಿಂಟ್ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ ಅದು ಒಟ್ಟಾರೆಯಾಗಿ ಐದು ರಾಜಧಾನಿಗಳ ಮೂಲಕ ರಾಜಧಾನಿಗಳು ಅಂತಂದ್ರೆ ಏನು ಈಗ ಬಾಂಗ್ಲಾದೇಶಕ್ಕೆ ಢಾಕಾ ಹೆಂಗೆ ಹಾಗೆ ನಮ್ಮ ಇಂಡಿಯಾಕ್ಕೆ ಡೆಲ್ಲಿ ಹೆಂಗೆ ನೇಪಾಳಕ್ಕೆ ಕಠ್ಮಂಡು ಯಾವ ರೀತಿ ಓಕೆ ಹಾಗೆ ಈ ಒಂದು ಪಾಕಿಸ್ತಾನಕ್ಕೆ ಇಸ್ಲಾಮಾಬಾದ್ ಹೆಂಗೆ ಆ ರೀತಿಯಾಗಿ ನಾಗುತ್ತಪ್ಪ ಅಂದರೆ ಈ ಒಂದು ಯುರೋಪ್ ಖಂಡದಲ್ಲಿ ಬರುವಂತಹ ಐದು ದೇಶಗಳ ರಾಜಧಾನಿಗಳ ಮೇಲೆ ಒಂದೇ ನದಿ ಹಾದು ಹೋಗುತ್ತೆ ವಿಶೇಷತೆ ಏನಪ್ಪಾ ಅಂದರೆ ಇದಿರೋದು ಇದು ಯುರೋಪ್ ಖಂಡದಲ್ಲಿ ಬರುವಂತಹ ಎರಡನೇ ಅತಿ ಉದ್ದವಾದಂತಹ ನದಿಯಾಗಿರುತ್ತೆ ಹಾಗಾದ್ರೆ ಆ ನದಿಯ ಹೆಸರು ಏನು ವೆರಿ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ ರೈನ್ ನದಿ ಶಾನನ್ ನದಿ ಡ್ಯಾನ್ಯೂಬ್ ನದಿ ಓಲ್ಗಾ ನದಿ ಇಲ್ಲಿ ಎರಡನೇ ಅತಿ ಉದ್ದದ ನದಿ ಅಂತ ಕೇಳಿದಾನೆ ಓಲ್ಗಾ ನದಿ ಏನಿದೆ ಇದು ಯುರೋಪ್ ಖಂಡದಲ್ಲಿ ಬರುವಂತಹ ಅತಿ ಉದ್ದದಂತಹ ನದಿ ಆಗಿರುತ್ತೆ ಹಾಗಾಗಿ ಫಸ್ಟ್ ಒಂದು ಡಿ ಆಪ್ಷನ್ ತಪ್ಪಾಗಿ ಬಿಡುತ್ತೆ ಉಳಿದಿರೋದು ಯಾವುದು ಡ್ಯಾನ್ಯೂಬ್ ನದಿ ಶಾನನ್ ನದಿ ಮತ್ತು ರೈನ್ ನದಿ ಈ ಮೂರು ಇದಾವೆ ಈ ಮೂರಲ್ಲಿ ಸರಿಯಾದ ಉತ್ತರ ಇರೋದಪ್ಪ ಅಂದ್ರೆ ಅದು ಡ್ಯಾನ್ಯೂಬ್ ನದಿ ಆಗಿರುತ್ತೆ ಇಲ್ಲಿದೆ ನೋಡ್ರಿ ಒಂದು ರೊಮಾನಿಯಾ ದೇಶದ ಬುಚರೆಸ್ಟ್ ಆಡಳಿತ ಕ್ಯಾಪಿಟಲ್ ನೋಡ್ಕೊಂಡ್ರಿ ಹೇಳಿ ನೋಡ್ರಿ ಡ್ಯಾನ್ಯೂಬ್ ನದಿ ಈ ರೀತಿ ಹರಿತಾ ಇದೆ ಕಾಣದಿದೆಯಾ ಈ ಒಂದು ಬ್ಲೂ ಮಾರ್ಕ್ ಏನಿದೆಯಲ್ಲ ಇದು ಡ್ಯಾನ್ಯೂಬ್ ನದಿ ಹರಿಯುವಂತಹ ಆಗಿರುತ್ತೆ ಒಂದು ರೊಮಾನಿಯಾ ದೇಶದ ಬುಚರೆಸ್ಟ್ ಅನ್ನೋ ಕ್ಯಾಪಿಟಲ್ ಅಲ್ಲಿ ಯಾವ ನದಿ ಹರಿಯುತ್ತೆಪ್ಪ ಅಂದ್ರೆ ಡ್ಯಾನ್ಯೂಬ್ ನದಿ ಹರಿಯುತ್ತೆ ಒಂದು ಕ್ಲಿಯರ್ ಆಯ್ತು ಎರಡನೇದು ಸ್ಲೋವಾನಿಯಾ ಓಕೆ ಸ್ಲೋವಾ ಇಲ್ಲಿ ಸ್ಲೋವಾಕಿಯ ಇದೆ ಓಕೆ ಇವತ್ತು ಸ್ಲೋವಾಕ್ಯದಲ್ಲಿ ಯಾವ್ದು ಹರಿಯುತ್ತೆಪ್ಪ ಇದೇ ಡ್ಯಾನ್ಯೂಬ್ ನದಿನೇ ಹರಿಯುತ್ತೆ ನೋಡ್ರಿ ಬರಿಟಿಸ್ಲವ ಇಲ್ಲಿದೆ ನೋಡ್ರಿ ಇಲ್ಲಿ ಕ್ಯಾಪಿಟಲ್ ಇದೆ ಇದರ ಬಾಜುನೇ ಏನಾಗುತ್ತಪ್ಪ ಅಂತಂದ್ರೆ ಈ ಒಂದು ಡ್ಯಾನ್ಯೂ ನದಿ ಹರಿಯುತ್ತೆ ಎರಡನೇದಾಯ್ತು ಮೂರನೇದು ಇಗೋ ಸ್ಲೋವಿಯ ಇಗೋ ಸ್ಲೋವಿಯಾವುದು ಬೆಲ್ಗ್ರೇಡ್ ಬೆಲ್ಗ್ರೇಡ್ ಕೂಡ ಏನಾಗುತ್ತಪ್ಪ ಅಂತಂದ್ರೆ ಈ ಒಂದು ಡ್ಯಾನ್ಯೂಬ್ ನದಿಯ ಮೇಲೆನೆ ಹರಿಯುತ್ತೆ ಓಕೆ ನೆಕ್ಸ್ಟ್ ಬುಡಾಪೇಸ್ಟ್ ಹಂಗೇರಿ ಬುಡಾಪೇಸ್ಟ್ ಹಂಗೇರಿಯ ಒಂದು ಕ್ಯಾಪಿಟಲ್ ಆದಂತ ಬುಡಾಪೇಸ್ಟ್ ಮೇಲೆ ಕೂಡ ಈ ಒಂದು ಡ್ಯಾನ್ಯೂಬ್ ನದಿಯನೆ ಹರಿಯುತ್ತೆ ಬುಡಾಪೇಸ್ಟ್ ನೆಕ್ಸ್ಟ್ ಆಸ್ಟ್ರಿಯಾದ ವಿಯನ್ನ ಇಲ್ಲಿದೆ ನೋಡ್ರಿ ಆಸ್ಟ್ರಿಯಾ ಇದು ವಿಯನ್ನ ಈ ಕ್ಯಾಪಿಟಲ್ ಮೇಲೆ ಕೂಡ ಈ ಒಂದು ಡ್ಯಾನುಬ್ ನದಿ ಹರಿಯುತ್ತೆ ಓಕೆ ಇಲ್ಲಿ ಬಲ್ಗೇರಿ ಇಲ್ಲಿದೆ ನೋಡ್ರಿ ಬಲ್ಗೇರಿ ಇದರ ಒಂದು ಕ್ಯಾಪಿಟಲ್ ಮೇಲೆ ಕೂಡ ಈ ಒಂದು ಡ್ಯಾನ್ಯೂಬ್ ನದಿ ಹರಿಯುತ್ತಾ ಹೋಗುತ್ತೆ ಇಷ್ಟು ಏನಾದವು ಇವು ಒಟ್ಟು ಐದು ದೇಶಗಳಾದವು ಐದು ಸಿಟಿಗಳಾದವು ಇದು ಎರಡನೇ ಅತಿ ಉದ್ದದಾದಂತಹ ಒಂದು ನದಿಯಾಗಿರುತ್ತೆ ಯಾವುದು ಡ್ಯಾನ್ಯೂಬ್ ನದಿ ಹಾಗೂ ಯುರೋಪ್ ಅಲ್ಲಿ ಬರುವಂತಹ ಐದು ದೇಶಗಳ ಕ್ಯಾಪಿಟಲ್ ಮೇಲೆ ಹರಿದು ಹೋಗುವಂತಹ ನದಿಯಾಗಿರುತ್ತೆ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಡ್ಯಾನ್ಯೂಬ್ ನದಿ ಸರಿಯಾದ ಉತ್ತರ ಆಗುತ್ತೆ ವಿಶ್ವದ ಅತಿ ಚಿಕ್ಕ ದೇಶ ಯಾವುದು ಇದನ್ನು ನಾವು ಮೋಸ್ಟ್ಲಿ ಸ್ಟ್ಯಾಂಡರ್ಡ್ ಆದರೆ ಚಿಕ್ಕವರಿದ್ದು ಕೂಡ ನಾವು ಇದನ್ನ ಕ್ಯೂರಿಯಾಸಿಟಿಯಿಂದ ನಾವು ನೋಡ್ತಾ ಇರ್ತೀವಿ ವಿಶ್ವದ ಅತಿ ಚಿಕ್ಕ ದೇಶ ಯಾವ್ದಪ್ಪ ಅಂತೇಳಿ ಅತಿ ಚಿಕ್ಕ ದೇಶ ಯಾವ್ದಪ್ಪ ಅಂದ್ರೆ ಅದು ವೆಟಿಕನ್ ಸಿಟಿ ಆಗಿರುತ್ತೆ ಇದು ಜಸ್ಟ್ ಜೀರೋ ಜೀರೋ ಪಾಯಿಂಟ್ ಫೋರ್ ಫೋರ್ ಕಿಲೋಮೀಟರ್ ಸ್ಕ್ವೇರ್ ಆಗಿದೆ ನೋಡಿ ನಮ್ಮ ಕಡೆ ಒಂದು ಓಣೆ ಕೂಡ ಆಗಲ್ಲ ಹಳ್ಳಿ ಕಡೆ ಏನಾಗುತ್ತಪ್ಪ ಒಂದು ಓಣೆ ಅಷ್ಟ ಇದೈತೆ ಅಷ್ಟೇ ವೆಟಿಕನ್ ಸಿಟಿ ಯುರೋಪಲ್ಲಿ ಅತಿ ಉದ್ದದ ಕರಾವಳಿಯನ್ನು ಹೊಂದಿರುವ ದೇಶ ಯಾವುದು ಯುರೋಪ್ನಲ್ಲಿ ಕೇಳಿದಾನೆ ವೆರಿ ವೆರಿ ಇಂಪಾರ್ಟೆಂಟ್ ಓವರ್ ಆಲ್ ಆಗಿ ಪ್ರಪಂಚದಲ್ಲಿ ಕೇಳಿಲ್ಲ ಯುರೋಪ್ನಲ್ಲಿ ಕಂಡು ಬರುವಂತಹ ಅತಿ ಉದ್ದದ ಕರಾವಳಿಯನ್ನು ಹೊಂದಿರುವ ದೇಶ ಯಾವುದು ಗ್ರೀನ್ಲ್ಯಾಂಡ್ ಇದರ ಸುತ್ತ ಕೂಡ ಸಮುದ್ರ ಸುತ್ತ ಬರೆದಿದೆ ಕ್ರೊಯೇಷಿಯನ್ನು ನೋಡ್ತೀವಿ ಯುನೈಟೆಡ್ ಕಿಂಗ್ಡಮ್ ಹಾಗೆ ನಾರ್ವೆ ಈ ನಾಲ್ಕು ದೇಶಗಳಲ್ಲಿ ಅತ್ಯಂತ ಉದ್ದದಾದಂತಹ ಒಂದು ಕರಾವಳಿಯನ್ನು ಹೊಂದಿರುವ ದೇಶ ಯಾವುದಪ್ಪ ಅಂದ್ರೆ ಅದು ನಾರ್ವೆ ದೇಶ ಹೊಂದಿರುತ್ತೆ ಐವತ್ತೆಂಟು ಸಾವಿರದ ಒಂದು ನೂರ ಮೂವತ್ತ್ ಮೂರು ಕಿಲೋಮೀಟರ್ ಕರಾವಳಿ ತೀರವನ್ನ ಹೊಂದಿದೆ ಯಾವ ದೇಶವನ್ನು ಸರೋವರಗಳ ನಾಡು ಎಂದು ಕರೆಯಲಾಗುತ್ತದೆ ಇವೆಲ್ಲ ಜಿ ಕೆ ಅಂತೇಳಿ ಸಪ್ರೇಟ್ ಆಗಿ ಓದುವ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ಸ್ ಅಲ್ಲೇ ಇದ್ದಾವೆ ಹಲವಾರು ಒಂದು ವಿದ್ಯಾರ್ಥಿಗಳು ಏನಾಗುತ್ತಪ್ಪ ಅಂದ್ರೆ ಕೇಳಿದಿರ ಸರಿ ಜಿ ಕೆ ಏನ್ ರೆಫರ್ ಮಾಡ್ಬೇಕಂತೇಳಿ ಜಿ ಕೆ ಏನಿಲ್ಲಪ್ಪ ಸರೋವರಗಳ ನಾಡು ಆಗಿರ್ಬೋದು ಮತ್ತೇನಪ್ಪ ಅಂತಂದ್ರೆ ಈ ಒಂದು ಪರ್ಯಾಯ ದ್ವೀಪದ ಪರ್ಯಾಯ ದ್ವೀಪ ಅಂತ ಆಗಿರ್ಬೋದು ಇವೆಲ್ಲ ಏನು ಜಿ ಕೆ ಅಲ್ಲ ಇವೆಲ್ಲ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಇರ್ತವೆ ಇವು ಕೂಡ ಸಬ್ಜೆಕ್ಟ್ ನಲ್ಲಿ ಇರ್ತವೆ ನೀವು ಓದ್ಕೋಬೇಕಷ್ಟ ಜಿ ಕೆ ಅಂತೇಳಿ ಮತ್ತೆ ಬೇರೆ ಪುಸ್ತಕವನ್ನು ತೆಗೆದುಕೊಂಡು ನಿಮ್ಮ ಒಂದು ಹಣವನ್ನ ವೇಸ್ಟ್ ಮಾಡಕ್ ಹೋಗ್ಬಿಟ್ಟು ಯಾವ ದೇಶವನ್ನು ಸರೋವರ್ಗಳ ನಾಡು ಎಂದು ಕರೆಯಲಾಗ್ತದಪ್ಪ ಡೆನ್ಮಾರ್ಕ್ ಪೋಲ್ಯಾಂಡ್ ಮೊನಾಕೋ ಫಿನ್ಲ್ಯಾಂಡ್ ಇಲ್ಲಿ ವೆರಿ ಈಸಿ ಆನ್ಸರ್ ಫಿನ್ಲ್ಯಾಂಡ್ ಏನಂತ ಕರಿತೀವಿ ಸರೋವರಗಳ ನಾಡು ಎಂದು ಕರೆಯಲಾಗ್ತದೆ ಯುರೋಪ್ ಮತ್ತು ಆಫ್ರಿಕಾವನ್ನು ಯಾವುದು ಪ್ರತ್ಯೇಕಿಸುತ್ತದೆ ಇದನ್ನ ಹಲವಾರು ಬಾರಿ ನಾವು ನೋಡಿದ್ವಿ ಆದ್ರೂ ಕೂಡ ಇದೊಂದು ಸಲ ನೋಡ್ಬೇಡ ಕಪ್ಪು ಸಮುದ್ರ ಉತ್ತರ ಸಮುದ್ರ ಗಿನಿಯ ಕೊಲ್ಲಿ ಜಿಬ್ರಾಟಲ್ ಜಲಸಂಧಿ ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಪ್ರಿವಿಯಸ್ ಅಲ್ಲಿ ಕೂಡ ಕೇಳಿರುವಂತಹ ಪ್ರಶ್ನೆ ಆಗಿರುತ್ತೆ ಈಗ ನಾವು ಸುಮ್ಮನೆ ಆಗ್ಬಹುದು ಪಿ ಸಿ ಅಲ್ಲಿ ಕೇಳಿದ್ದ ಇದನ್ನ ಅಂತೇಳಿ ಆರ್ ಹಾಕಿ ನೆಕ್ಸ್ಟ್ ಅಂದ್ರೆ ಪಿ ಎಸ್ ಅಲ್ಲಿ ಕೇಳಿದ್ದ ಅದು ನನ್ನ ಶ್ರಮ ಕೂಡ ವೇಸ್ಟ್ ಮತ್ತೆ ಏನಾಗತ್ತಪ್ಪ ಯೂಸ್ಲೆಸ್ ಇವೆಲ್ಲ ಕ್ವಶನ್ಸ್ ಕೂಡ ಏನಾಗುತ್ತಪ್ಪಾ ಅಂತಂದ್ರೆ ಪ್ರಿವಿಯಸ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆಗಳಾಗಿರುತ್ತವೆ ಹಾಗೇನಾಗತ್ತಂದ್ರೆ ಮುಂದೆ ಕೂಡ ಇಂತಹ ಒಂದು ಪ್ರಶ್ನೆಗಳು ರಿಪೀಟ್ ಆಗುವ ಚಾನ್ಸಸ್ ತುಂಬಾ ಇರುತ್ತೆ ಹಾಗಾದ್ರೆ ಯುರೋಪ್ ಮತ್ತು ಆಫ್ರಿಕಾವನ್ನ ಈ ಒಂದು ಜಿಬ್ರಾಟ್ ಜಲಸಂಧಿ ಅಂತ ಬರುತ್ತೆ ಜಸ್ಟ್ ಲೈಕ್ ನಮ್ದು ಈಗ ಇಂಡಿಯಾ ಮತ್ತು ಇಂಡಿಯಾ ಮ್ಯಾಪ್ ತಗೊಂಡ್ರೆ ಶ್ರೀಲಂಕಾ ಅಂತ ಫ್ರೀ ಕೊಡ್ತಾನ ಈ ತರ ಇಂಡಿಯಾ ತಗೊಂಡಾಗ ಏನಾಗತ್ತಪ್ಪ ಇಲ್ಲಿ ಶ್ರೀಲಂಕಾ ಬಂದಿರುತ್ತಲ್ಲ ಇದ್ರ ಇದ್ರ ಮಧ್ಯದಲ್ಲಿ ನಮ್ಗೊಂದು ಪಾಕ್ ಶೀಟ್ ಅಂತ ನೋಡುತ್ತೀವಿ ಪಾಕ್ ಜಲಸಂಧಿ ಅಂತೇಳಿ ಏನಾಗಿದೆಯಲ್ಲ ಯುರೋಪ್ ಮತ್ತು ಈ ಒಂದು ಆಫ್ರಿಕಾ ಖಂಡಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮಿಡ್ಲ್ ಒಂದು ಜಸ್ಟ್ ಒಂದು ಸ್ಟೇಟ್ ಪಾಸ್ ಆಗುತ್ತೆ ಓಕೆ ಅದನ್ನ ಏನಂತ ಕರಿತೀವಿ ನಾವು ಜಿಬ್ರಾಲ್ಟರ್ ಜಲಸಂಧಿ ಅಂತ ಕರಿತೀವಿ ಮ್ಯಾಪ್ ಕೂಡ ಇದೆ ನೀವು ಇಲ್ಲಿ ನೋಡಬಹುದು ಮ್ಯಾಪ್ ಅಲ್ಲಿ ನೋಡ್ರಿ ಇದು ಯುರೋಪ್ ಕಾಂಟಿನೆಂಟ್ ಇಲ್ಲಿ ಇದು ಆಫ್ರಿಕಾ ಕಾಂಟಿನೆಂಟ್ ಆಫ್ರಿಕಾ ಖಂಡ ಇದು ಯುರೋಪ್ ಖಂಡ ಈ ಮಧ್ಯದಲ್ಲಿ ಏನಾಗುತ್ತಪ್ಪ ಅಂದ್ರೆ ಸ್ಟೇಟ್ ಆಫ್ ಜಿಬ್ರಾಲ್ಟರ್ ನಾವು ನೋಡ್ತೀವಿ ಹಾಗೆ ಈ ಒಂದು ಸ್ಟೇಟ್ ಆಫ್ ಜಿಬ್ರಾಲ್ಟರ್ ಇದೆಯಾ ಅಥವಾ ಜಿಬ್ರಾಲ್ಟರ್ ಜಲಸಂಧಿ ಏನಿದೆಯಲ್ಲ ಅಟ್ಲಾಂಟಿಕ್ ಓಷನ್ ಮತ್ತು ಈ ಒಂದು ಮೆಡಿಟೇರಿಯನ್ ಸಮುದ್ರವನ್ನ ಸೇರಿಸುವಂತಹ ಒಂದು ಸಂಧಿ ಆಗಿರುತ್ತೆ ಹೌದು ಜಿಬ್ರಾಲ್ಟರ್ ಜಲಸಂಧಿ ಯುರೋಪ್ ಮತ್ತು ಆಫ್ರಿಕಾದ ನಡುವೆ ಸ್ವಲ್ಪ ಒಂದು ಮಾಹಿತಿ ಅಂತ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ನೀಡಿರುವಂತಹ ಮಾಹಿತಿ ಆಗಿರುತ್ತೆ ಯುರೋಪ್ ಮತ್ತು ಆಫ್ರಿಕಾದ ಪ್ರದೇಶಗಳು ಅಂದಿಕೊಂಡಿಲ್ಲ ಆದರೆ ಮೆಡಿಟೇರಿಯನ್ ಸಮುದ್ರದಿಂದ ಬೇರ್ಪಟ್ಟಿವೆ ಎರಡು ಏನಾಗತ್ತಪ್ಪ ಅಂದ್ರೆ ಯುರೋಪ್ ಮತ್ತು ಆಫ್ರಿಕಾ ಜಾಯಿಂಟ್ ಆಗಿಲ್ಲ ಯಾವ ರೀತಿ ಆಗತ್ತಪ್ಪ ಅಂತಂದ್ರೆ ಈ ಒಂದು ಮೊದಲು ನಾವು ಇಲ್ಲಿ ಏಷ್ಯಾ ಮತ್ತು ಇಲ್ಲಿ ಏಷ್ಯಾವನ್ನ ನೋಡಿದಿವಲ್ಲ ನಾವು ಏಷ್ಯಾ ಖಂಡ ಸಾರಿಗೋಯ್ತು ಏಷ್ಯಾ ಖಂಡ ಮತ್ತು ಯುರೋಪ್ ಖಂಡ ಯಾವ ರೀತಿ ಜಾಯಿಂಟ್ ಆಗಿದೆಯಲ್ಲ ಆ ರೀತಿ ಏನಿದೆಯಪ್ಪ ಅಂದ್ರೆ ಈ ಒಂದು ಆಫ್ರಿಕಾ ಮತ್ತು ಯುರೋಪ್ ಖಂಡಗಳು ಜಾಯಿಂಟ್ ಆಗಿಲ್ಲ ಬಟ್ ಏನಾಗತ್ತಪ್ಪ ಅಂದ್ರೆ ಎರಡರ ನಡುವೆ ಯಾವ್ದು ಕಂಡು ಬರುತ್ತೆ ಈ ಒಂದು ಮೆಡಿಟೇರಿಯನ್ ಸಮುದ್ರ ಕಂಡು ಬರುತ್ತೆ ಇಲ್ಲಿದೆ ನೋಡ್ರಿ ಮೆಡಿಟೇರಿಯನ್ ಸಮುದ್ರ ಕಂಡು ಬರುತ್ತೆ ಈ ಖಂಡಗಳನ್ನು ಬೇರ್ಪಡಿಸುವ ಕಡಿಮೆ ಅಂತರವು ಸ್ಪೇನ್ ಮತ್ತು ಮೊರಾಕೋ ನಡುವಿನ ಜಿಬ್ರಾಲ್ಟರ್ ಜಲಸಂಧಿ ಈ ಕಡೆ ಯುರೋಪ್ ಕಡೆ ಬಂದಾಗ ಏನಾಗುತ್ತಪ್ಪ ಅಂದ್ರೆ ಇದು ಸ್ಪೇನ್ ಆಗಿರುತ್ತೆ ಹಾಗೆ ಈ ಕಡೆ ಬಂದಾಗ ಏನಾಗುತ್ತಪ್ಪ ಅಂತಂದ್ರೆ ಇದು ಮೊರಾಕೋ ಆಗಿರುತ್ತೆ ಇವೆರಡರ ನಡುವಿನ ಜಿಬ್ರಾಟರ್ ಜಲಸಂಧಿ ಹದಿಮೂರು ಕಿಲೋಮೀಟರ್ ಆಗಿದೆ ಇವೆರಡರ ನಡುವೆ ಈ ಒಂದು ಜಿಬ್ರಾಟರ್ ಸ್ಟೇಟ್ ಎಷ್ಟಿದೆಯಲ್ಲ ನೋಡಕ್ಕೆ ಇಷ್ಟ ಕಂಡ್ರು ಕೂಡ ಹದಿಮೂರು ಕಿಲೋಮೀಟರ್ ಇದೆಯಂತೆ ಓಕೆ ಯಾವ ದೀಪಗಳು ಯುರೋಪಿಯನ್ ಖಂಡಕ್ಕೆ ಸೇರಿವೆ ಮತ್ತು ಯಾವುದು ಆಫ್ರಿಕನ್ ಸೇರಿದೆ ಎಂಬುದನ್ನು ನಿರ್ಧರಿಸಲು ಇದು ಉಳಿತಿದೆ ಈ ಬ್ರಿಟೋನಿಯಲ್ಲಿ ಲೈನ್ ಪಾಸ್ ಆಗುತ್ತಲ್ಲ ಇದೇನ್ ಮಾಡುತ್ತಪ್ಪ ಅಂತಂದ್ರೆ ದ್ವೀಪಗಳು ಬರ್ತವೆ ಐಲ್ಯಾಂಡ್ಸ್ ಯಾವ ಆಫ್ರಿಕಾಕ್ಕೆ ಸೇರಿವೆ ಹಾಗೆನಪ್ಪ ಅಂದ್ರೆ ಯಾವ ಯುರೋಪಿಯನ್ ಕಾಂಟಿನೆಂಟ್ಗೆ ಸೇರಿವೆ ಅನ್ನೋದನ್ನ ಈ ಒಂದು ಜಿಬ್ರಾಡರ್ ಜಲಸಂಧಿ ನಿರ್ಧಾರ ಮಾಡುತ್ತೆ ಅದಕ್ಕೋಸ್ಕರ ಏನಾಗುತ್ತಪ್ಪ ಅಂದ್ರೆ ಇದನ್ನ ನ್ಯಾಚುರಲ್ ಗಡಿ ಅಂತೇಳಿ ಹೇಳಿ ಕರೆಯಲಾಗತ್ತೆ ಇಲ್ಲಿದೆ ನೋಡ್ರಿ ಇದು ಸ್ಪೇನ್ ಈ ಒಂದು ದೊಡ್ಡ ಚಿತ್ರವನ್ನು ನೋಡಿದವಲ್ಲ ಅದರದೇ ಇದು ಜಸ್ಟ್ ಒಂದು ಬ್ರಾಡ್ ವ್ಯೂ ಇಲ್ಲಿ ಸ್ಪೇನ್ ಇದು ಮೊರಾಕೋ ಆದರೂ ಜಾಯಿಂಟ್ ಇದೆಯಾ ಆಫ್ರಿಕಾ ಖಂಡ ಮತ್ತು ಈ ಒಂದು ಯುರೋಪ್ ಖಂಡಕ್ಕೆ ಎಲ್ಲಿ ಜಾಯಿಂಟ್ ಇಲ್ಲ ಜಸ್ಟ್ ನನಗೆ ಮೆಡಿಟೇರಿಯನ್ ಸಮುದ್ರ ಇದೆ ಇದು ಅಟ್ಲಾಂಟಿಕ್ ಓಷನ್ ಇದು ಅಟ್ಲಾಂಟಿಕ್ ಓಷನ್ ಇದು ಇವೆರಡರ ನಡುವೆ ಇಲ್ಲಿ ಡಾಟ್ ಡಾಟ್ ಡಾ ಡಾಟ್ ಏನ ಮಾರ್ಕ್ ಮಾಡಿದಿನಲ್ಲ ಇದು ಜಿಬ್ರಾಲ್ಡರ್ ಜಲಸಂಧಿ ಬಟ್ ಇಲ್ಲಿ ಏಷ್ಯಾ ಮತ್ತು ಯುರೋಪ್ ಈ ಒಂದು ಆಫ್ರಿಕವನ್ನ ನೋಡಬಹುದು ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಜಾಯ್ ಇದೆ ಹಾಗೆ ಇಲ್ಲಿ ಸುಯೇಜ್ ಕೆನಲ್ ಕೂಡ ಬರುತ್ತೆ ಹಾಗೆ ನಾವಿಲ್ಲಿ ಏಷ್ಯಾ ಮತ್ತು ಯುರೋಪ್ ಅನ್ನ ನೋಡಬಹುದು ಇಲ್ಲಿ ಕೂಡ ಏನಾಗತ್ತಪ್ಪ ಅಂದ್ರೆ ಲ್ಯಾಂಡ್ ಮಾಸ್ ಇದೆ ಭೂಮಿಯನ್ನ ನಾವು ಕಾಣುತ್ತೀವಿ ಬಟ್ ಆಫ್ರಿಕಾವನ್ನ ಬೇರ್ಪಡಿಸಬೇಕಾದ್ರೆ ಏನಾಗತ್ತಪ್ಪ ಅಂದ್ರೆ ಇಲ್ಲಿ ಲ್ಯಾಂಡ್ ಮಾರ್ಕ್ಸ್ ಇರಲ್ಲ ಜಸ್ಟ್ ಜಿಬ್ರಾಲ್ಟನ್ ಜಲಸಂಧಿ ಮೂಲಕ ಇದು ಬೇರ್ಪಡಿಸಲಾಗುತ್ತದೆ ಹಾಗಾದ್ರೆ ಒಂದು ಯುರೋಪ್ ಮತ್ತು ಆಫ್ರಿಕಾವನ್ನ ಯಾವ್ದು ಬೇರ್ಪಡಿಸುತ್ತಪ್ಪ ಅಂದ್ರೆ ಅದು ಜಿಬ್ರಾಲ್ಟನ್ ಜಲಸಂಧಿ ಅಥವಾ ಇಲ್ಲಿ ಮೆಡಿಟೇರಿಯನ್ ಸಮುದ್ರ ಕೂಡ ಬೇರ್ಪಡಿಸದೆ ಹಾಗೆ ಆಫ್ರಿಕಾ ಮತ್ತು ಇದು ಏಷ್ಯಾ ಅಂತ ಕೇಳಿದಾಗ ಇಲ್ಲಿ ಸುಯಸ್ ಕೆನಲ್ ಬರುತ್ತೆ ಸುಯೇಸ್ ಕೆನಲ್ ವೆರಿ ವೆರಿ ಇಂಪಾರ್ಟೆಂಟ್ ಸುಯೇಸ್ ಕೆನಲ್ ಏನಾಗುತ್ತಪ್ಪ ಅಂದ್ರೆ ಈ ಒಂದು ಆಫ್ರಿಕಾ ಮತ್ತು ಈ ಒಂದು ಯುರೋಪ್ ಅನ್ನ ಸಾರಿ ಆಫ್ರಿಕಾ ಮತ್ತು ಏಷ್ಯಾವನ್ನ ಬೇರ್ಪಡಿಸ್ತದೆ ಅಲ್ಲದೆ ರೆಡ್ ಸಿ ಕೆಂಪು ಸಮುದ್ರ ಕೂಡ ಇಲ್ಲಿ ಬೇರ್ಪಡಿಸ್ತದೆ ಇಷ್ಟು ಏನಾಗುತ್ತಪ್ಪ ಅಂತಂದ್ರೆ ಇವತ್ತಿನ ಒಂದು ಎಮ್ ಸಿ ಕ್ಯೂ ಸೀರೀಸ್ ಆಯಿತು ಈ ಪ್ರಶ್ನೆಗಳೆಲ್ಲವೂ ಒಂದು ಪ್ರಶ್ನೆಗಳಿಗೆ ಉಪಯುಕ್ತ ಮಾಹಿತಿ ಅಂತೇಳಿ ನಾನು ಭಾವಿಸಿರ್ತೀನಿ ಇನ್ನೂ ಈ ರೀತಿಯ ಒಂದು ಹೆಚ್ಚಿನ ಒಂದು ಮಾಹಿತಿಯಾಗಿ ಬೇಕಾಗಿತ್ತಪ್ಪ ಅಂದರೆ ಅಥವಾ ಇನ್ಯಾವುದೇ ಒಂದು ವಿಷಯದ ಮೇಲೆ ನಿಮಗೆ ಎಮ್ಸಿಕ್ಯೂ ಸೀರೀಸ್ ಬೇಕಾಗಿತ್ತು ಅಂತಂದರೆ ನಮ್ಮ ಒಂದು ಕಮೆಂಟ್ಸಲ್ಲಿ ನಮ್ಮ ಒಂದು ಕಮೆಂಟ್ಸ್ ಬಾಕ್ಸಲ್ಲಿ ನಿಮ್ಮ ಒಂದು ಕಮೆಂಟ್ಸನ್ನು ತಿಳಿಸಿ ಹಾಗೇನಪ್ಪ ಅಂದರೆ ಹೆಚ್ಚಿನ ನಮ್ಮಲ್ಲಿ ಏನಾದರೂ ಕೊರತೆಗಳು ಕಂಡು ಬಂದರೆ ತಪ್ಪಂದರೆ ನೀವು ಕಮೆಂಟ್ಸ್ ಮುಖಾಂತರ ತಿಳಿಸ್ಬೋದು ಅಥವಾ ಪರ್ಸನಲಾಗಿ ಇಲ್ಲಿ ಫೋನ್ ನಂಬರ್ ಕೂಡ ನೀಡಲಾಗಿದೆ ಇದರಲ್ಲಿ ನಿಮ್ಮ ಒಂದು ಅನಿಸಿಕೆಯನ್ನು ಹಂಚಿಕೊಂಡಾಗ ಏನಾಗಂತಪ್ಪಂದ್ರೆ ನಮಗೂ ಕೂಡ ನಾವು ಏನು ತಪ್ಪು ಮಾಡ್ತಾಯಿದ್ದೀವಿ ಹಾಗೇನಪ್ಪ ಅಂದರೆ ಇನ್ನೂ ಏನಾದರೂ ಫ್ರೆಷಲಾಗಿ ಮಾಡಬೇಕನ್ನೋದು ನಮಗೆ ತಿಳಿಯುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವ್ರ ವಿಡಿಯೋ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಮತ್ತೆ ನಿಮಗೆ ಒಂಬತ್ತನೇ ಒಂದು ವಿಡಿಯೋದಲ್ಲಿ ಈ ಒಂದು ಭೂಗೋಳ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅದು ಕೂಡ ಸ್ಪೆಷಲಿ ಯುರೋಪ್ ಖಂಡಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದ ಒಂದು ಭಾಗವನ್ನು ನೋಡ್ತಾ ಇದೀವಿ ಯಾಕೆ ನಾವು ಇಷ್ಟೆಲ್ಲ ಓದ್ಕೊಡ್ತಾ ಇದೀವಪ್ಪ ಅಂತಂದ್ರೆ ನೀವು ಒಂದು ಸಲ ಏನಾದರೂ ನಮ್ಮ ಒಂದು ವಿಡಿಯೋಗಳನ್ನು ನೋಡೋಕೆ ಪ್ರಾರಂಭ ಮಾಡಿದ್ರಪ್ಪ ಅಂತಂದ್ರೆ ಯಾವುದೇ ರೀತಿಯಾದಂತಹ ಕುಂದುಕೊರತೆಗಳಾಗಿರ್ಬಾರ್ದು ಮತ್ತೆ ಏನಾಗತ್ತಪ್ಪ ಅಂದ್ರೆ ಈ ಒಂದು ಕ್ವಶನ್ ಬಿಟ್ಟಿದ್ದೆ ಅಥವಾ ಈ ಒಂದು ಕ್ವೆಶನ್ ಮಿಸ್ ಆಯಿತು ಅಥವಾ ನೀವೇನಾದರೂ ಇಲ್ಲಿ ಎಸ್ ಎಸ್ ಸಿ ಆರ್ ಆರ್ ಬಿಗೆ ಗೆ ಪ್ರಿಪೇರ್ ಆಗಿದ್ರೂ ಕೂಡ ಎಲ್ಲ ಪ್ರಶ್ನೆಗಳನ್ನು ನಾವು ತೆಗೆದುಕೊಂಡು ನಿಮ್ಮ ಒಂದು ಸಮಯನ ಉಳಿಸಕ್ಕೋಸ್ಕರ ಎಲ್ಲ ವಿಡಿಯೋ ನಿಮಗೆ ಈ ಸೀರೀಸಲ್ಲಿ ಸಿಗುತ್ತೆ ನೀವು ಮತ್ತೆ ಒಂದು ಬುಕ್ಕನ್ನು ಅನ್ನು ಪರ್ಚೇಸ್ ಮಾಡಿ ನಿಮ್ಗೆ ದುಡ್ಡನ್ನು ವೇಸ್ಟ್ ಮಾಡುವ ಅವಶ್ಯಕತೆ ಏನಿಲ್ಲ ಇಲ್ಲಿ ಥ್ಯಾಂಕ್ ಯು ವೆರಿ ಮಚ್ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮಗೆ ಹೆಚ್ಚಿನ ಒಂದು ಮಾಹಿತಿಯೊಂದಿಗೆ ಒಂಬತ್ತನೇ ವೀಡಿಯೋದಲ್ಲಿ ಸಿಗೋಣ ಬೈ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ